ಸಮಾಜ ವಿಜ್ಞಾನ ಒಂಬತ್ತನೇ ತರಗತಿ ಇರುವ ಈಗ ಆಲ್ರೆಡಿ ಇರುವ ರೈಟ್ ನೌ ನಮ್ಮ ಪುಸ್ತಕ ಸರ್ಕಾರಿ ಪುಸ್ತಕ ಅದರ ಮೊದಲನೇ ಅಧ್ಯಾಯ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಇದು ಇರಬಾರ್ದ ಅವ್ರು ಕೇಳಿದ ಪ್ರಶ್ನೆಗೆ ಇದು ಏನು ಉತ್ತರ ಕೇಳಿದರೆ ಇಡೀ ಸಂವಿಧಾನದ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಸಾಮಾಜಿಕ ಸಂಗತಿಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಿಂದುತ್ವದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ವಾದ ಇರೋದು ಸೆಕ್ಯುಲರ್ ಪ್ರಿನ್ಸಿಪಲನ್ನು ಸೇರಿಸಿ ಜೋಡಿಸುವ ಇದು ಮೊದಲನೇ ಪಾಠದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಧರ್ಮ ಬೋಧನೆಯನ್ನು ಆರ್ಟಿಕಲ್ 28 ಕ್ಲಾಸ್ 1 ಪ್ರಕಾರ ಅದು ಜೋಡಿಸುವಾಗಿಲ್ಲ ಯಾವುದೇ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಬೋಧಿಸುವಂತಿಲ್ಲ ಇದು ಏನು ಇದು ಧಾರ್ಮಿಕ ಶಿಕ್ಷಣದ ಭಾಗ ಅಲ್ವಾ ಆಯಿತು ಎರಡನೇದು ಹಿಂದೂ ಬಿಲ್ಲುಗಳು ನೀವು ಕೇಳಿದ್ರಲ್ಲ ನಿಮಗೆ ಭಾಳ ಎಷ್ಟು ಚಂದ ಅದಿರಲಿ ಆಮೇಲೆ ಡಿಬೇಟಲ್ಲಿ ಯಾರಾದರೂ ಕೇಳ್ಬೋದು ಉತ್ತರಿಸೋಣ ಸೆಕ್ಯುಲರಿಸಮ್ ಅನ್ನುವ ಪ್ರಿನ್ಸಿಪಲನ್ನು ಟಿಲ್ ಎಂಡ್ ಆಫ್ ಇಸ್ ಡೆತ್ ಅಂಬೇಡ್ಕರ್ ಅವರು ಒಪ್ಪಲಿಲ್ಲ ಅನ್ನೋದು ಇಟ್ ವಾಸ್ ಎ ಫ್ಯಾಕ್ಟ್ ಇರಲಿ ಈಗ ನೀವು ಕೇಳಿದ ಹಿಂದೂ ಕೋರ್ಟ್ ಬಿಲ್ಗಿಂತ ಮುಂಚಿನ ಆ ಹಿಂದುತ್ವದ ಸಂಗತಿಗಳು ಏನಿದೆಯಲ್ಲ ಸುಪ್ರೀಂ ಕೋರ್ಟ್ನ ಹಲವಾರು ತೀರ್ಪುಗಳು ನಿಮ್ಗೆ ಗೊತ್ತಿದೆ ಭಗವದ್ಗೀತೆ ವಿಷಯದಲ್ಲಿ ಇರ್ಬೋದು ಅಥವಾ ಹಿಂದುತ್ವದ ಜೀವನ ಪದ್ಧತಿಯ ಕ್ರಮದಲ್ಲಿ ಕೊಟ್ಟಿರುವಂಥ ಇದು ನಾವು ಆಫ್ಟರ್ ದಿ ಜಡ್ಜ್ಮೆಂಟ್ ನೋಡ್ತಾ ಇದ್ದೀವಿ ಒಂದು ಸಂವಿಧಾನದ ಒಳಗಡೆ ಒಂದು ಕಾಮ ಮತ್ತು ಫುಲ್ ಸ್ಟಾಪನ್ನು ಬೇಕೋ ಬೇಡವೋ ಅಂತ ಭಾಳ ದೊಡ್ಡ ಚರ್ಚೆಯನ್ನು ಮಾಡಿದ ಅಂಬೇಡ್ಕರ್ ಅವರು ಸಂವಿಧಾನದ ಇಡೀ ಜೀವಾಳ ಮೂರನೇ ಭಾಗ ಅಂದರೆ ರೈಟ್ಸು ಅದರ ಒಳಗಡೆ ಶ್ರೀರಾಮಚಂದ್ರನ ಚಿತ್ರವನ್ನು ಅವರು ದಾಖಲು ಮಾಡ್ತಾರೆ ಯಾವ ಶ್ರೀರಾಮ ಲಂಕೆಯನ್ನು ಜಯಿಸಿ ಬರ್ತಾ ಇರುವಂಥ ಆ ವಿಜಯದ ಆದಿಯ ಶ್ರೀರಾಮದ ಇತಿಹಾಸವನ್ನು ದಾಖಲು ಮಾಡ್ತಾರೆ ಎಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಅದರ ನಾಲ್ಕನೇ ಭಾಗದಲ್ಲಿ ಭಗವದ್ಗೀತೆಯನ್ನು ಬೋಧಿಸಿರುವ ಕೃಷ್ಣನನ್ನು ಬೋಧನೆ ಮಾಡ್ತಾರೆ ಸ್ವತಃ ಅಂಬೇಡ್ಕರ್ ಅವರು ಹಿಂದುತ್ವದ ಭಾರತೀಯ ಈ ನೆಲದ ಅಸ್ಮಿತೆ ಇದ್ದ ಹಲವಾರು ಅಂಶಗಳನ್ನು ಸಂವಿಧಾನದೊಳಗೆ ಹಾಕಿದ್ದಾರೆ ಆದರೆ ನೀವು ಅದಕ್ಕೆ ವಾದ ಮಾಡೋದು ಈ ಕಾಳಾರಾಮ ಗುಡಿ ಕಾಳಾರಾಮ ನಾಸಿಕದ ಕಾಳಾರಾಮನ ಗುಡಿಯ ಹೋರಾಟ ಇರ್ಬೋದು ಅಥವಾ ಚೌಡಾರ ಕೆರೆಯ ಹೋರಾಟ ಇರ್ಬೋದು ಅಂಬೇಡ್ಕರ್ ಹೇಳಿದ್ದು ರಾಮ ನನ್ನವನು ನನಗೂ ಬೇಕು ನನ್ನವ್ರಿಗೂ ಬೇಕು ಅಂತ ಹೇಳಿದ್ದವನು ರಾಮ ಬೇಡ ಅಂತಲ್ಲ ಹೇಳಿದ್ದು ಚೌಡಾರ ಕೆರೆಯ ನೀರು ನಿಮ್ಮೊಬ್ಬರಿಗಲ್ಲ ನಾನು ಕೂಡ ಧರ್ಮೀಯ ನನಗೂ ಬೇಕು ಇದೇ ಹಿಂದೂ ಕೋಡ್ ಬಿಲ್ನ ಒಳಗೂ ಕೂಡ ನಿಮಗೆ ಇಟ್ ಅದು ಒಂದು ಅಧಿಕೃತ ದಾಖಲೆಯ ಒಳಗಡೆ ಅಂಬೇಡ್ಕರ್ ಅವರಿಗೆ ನೋಡಿ ನೀವು ಯಾಕೆ ನಾನು ಈ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಸ್ವಲ್ಪ ಬೋರಿಂಗ್ ಇರ್ಬೋದು ಆದರೆ ನೀವೆಲ್ಲವೂ ಪ್ರಭಾವ ಬೀರ್ತಾ ಇರೋದು ಸಂವಿಧಾನದ ಅಡಿಯಿಂದ ನಾವು ಬದುಕ್ತಾ ಇರೋದೇ ಸಂವಿಧಾನದ ಅಡಿಯಲ್ಲಿ ಇಲ್ಲಿ ಕೂತಿರೋದು ಅದರ ಅಡಿಯಲ್ಲಿ ಹಾಗಾಗಿ ನಿಮಗೆ ಬೋರಿಂಗ್ ಇರ್ಬೋದು ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಅವರು ಯಾವ ಮಟ್ಟಿಗೆ ನಾವು ರೀರೈಟ್ ಮಾಡುವ ಅನಿವಾರ್ಯತೆ ಇದೆ ಅಂದರೆ ನಿಮಗೆ ಹಿಂದುತ್ವ ಅನ್ನೋದನ್ನು ಹೊರತುಪಡಿಸಿ ಸಂವಿಧಾನ ಇದೆ ಅಂತ ಇಡೀ ಸಂವಿಧಾನವನ್ನು ರಚನೆ ಮಾಡಿದ್ದು 99% ಹಿಂದೂಗಳು ಏನು ಮುಸ್ಲಿಂ ಲೀಗ್ ಇತ್ತಲ್ಲ ಅದು ಇಟ್ ವಾಸ್ ನಾಟ್ ಪಾರ್ಟಿಸಿಪೇಟೆಡ್ ಅಟ್ ದಿ ಟೈಮ್ ಅವರು ನಜರುದ್ದೀನ್ ಅಹಮದ್ದು ಅಶ್ರತ ಅಲಿ ಅಂತ ಕೆಲವರನ್ನ ಬಿಟ್ಟರೆ ಅವ್ರು ಯಾರು ಬರಲೇ ಇಲ್ಲ ಹಿಂದೂ ಕೋಟ್ ಬಿಲ್ ಬಿದ್ದೋಗಲಿಕ್ಕೆ ಕೂಡ ಈ ಅಂದರೆ ನೆಹರೂರವರಿಗೆ ಇದ್ದಂಥ ಅನ್ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ನ ಆ ರಕ್ತದ ಗುಣ ಅದನ್ನು ಬೀಳಿಸುತ್ತೆ ನಿಮಗೆ ಆರ್ಟಿಕಲ್ 370 ಹಿಂದೂ ಕೋಟ್ ಬಿಲ್ ಒಂದೇ ಅಲ್ಲ 370 ಈ ಸಂವಿಧಾನದ ಭಾಗ ಮಾಡಬೇಕು ಅಂದಾಗ ಕಠೋರವಾಗಿ ಅಂಬೇಡ್ಕರ್ ವಿರೋಧಿಸ್ತಾರೆ ಆದರೆ ಅದನ್ನು ಹಾಗಾಗಿಯೂ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅಂತ ವಿಶೇಷ ಪಂಡಿತರ ಹತ್ರ ಮಾಡ್ತಾರೆ ಹಾಗಾಗಿ ನೀವು ಹಿಂದುತ್ವದ ಯಾವ ದಾಖಲಾತಿಗಳನ್ನು ಬೀಳಿಸೋಕೆ ಪ್ರಯತ್ನ ಮಾಡ್ತಿರೋ ಅದಕ್ಕೆಲ್ಲ ಅಂಬೇಡ್ಕರ್ ಒಂದು ಶಕ್ತಿ ಕೊಟ್ಟಿರ್ತಾರೆ ಉದಾಹರಣೆಗೆ ಆರ್ಟಿಕಲ್ ನಾನು ಒಂದು ಮಾತು ಹೇಳಿ ನಿಲ್ಲಿಸ್ತೀನಿ ಆರ್ಟಿಕಲ್ 370 ಇವತ್ತು ರದ್ದು ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಅಂಬೇಡ್ಕರ್ ಅವರೇ ಪ್ರಾವಿಷನ್ ಮಾಡಿದ್ದ ಆರ್ಟಿಕಲ್ 370 3 ಅಂದರೆ ಸಂವಿಧಾನದಲ್ಲಿ ಏನೇ ಇದ್ದಾಗಿಯೂ ರಾಷ್ಟ್ರಪತಿಯವರ ನಿರ್ದೇಶನ ಅಥವಾ ಅಧಿಕೃತ ಆದೇಶದ ಮುದ್ರೆಯ ಆಧಾರದಲ್ಲಿ ಅದನ್ನು ತೆಗೆಯಬಹುದು 70 ಹೇಳೇ ಇರಲಿಲ್ಲ ಅದನ್ನು 370 2 ಹೇಳ್ತಿದ್ರು ಯಾವುದೇ ಕಾರಣಕ್ಕೂ ನೋಬಡಿ ಕ್ಯಾನ್ ಏಬಲ್ ಟು ಟಚ್ ಇಟ್ ಅಂತ ಸೊ ಹಾಗಾಗಿ ಹಿಂದೂ ಕೋಡ್ ಬಿಲ್ನ ಡಿಬೇಟ್ನ ಒಳಗಡೆ ಎಲ್ಲಿಯೂ ಕೂಡ ಅವರು ಯಾವುದೇ ಸಂವಿಧಾನದ ಭಾಗವಾಗಿ ಈ ನೆಲದ ಅಸ್ಮಿತೆ ಇರುವ ಅಂಶಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಬಹುಮತ ಇದ್ದ ಕಾಂಗ್ರೆಸ್ ಒಪ್ಪಲಿಲ್ಲ ನಾನು ಪದೇ ಪದೇ ಕಾಂಗ್ರೆಸ್ ಅಂತ ಬಳಸಿದ್ದ ಕಾರಣಕ್ಕೆ ಕೆಲವ್ರಿಗೆ ಏನಾದ್ರು ಎಜುಟೇಷನ್ ಆಗಿರ್ಬೋದು ಆದರೆ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ಇದು ನಾನು ಕೂಡ ಮತ್ತೆ ಮತ್ತೆ ಈ ಸುಳ್ಳು ಇತಿಹಾಸವನ್ನು ಹೇಳಬೇಕಂದ್ರೆ ಅವ್ರ ಹೆಸರು ಬಿಟ್ಟು ಬೇರೆ ಹೇಳಿ